ಎಲ್ಲರಿಗೂ ನನ್ನ ನಮಸ್ಕಾರ. ಅಜಯ್ ಅಜಯ್ ಕರೋನಾ ಅಂತಕ್ಕಂಥ ಮಹಾಮಾರಿ ಒಂದು ಸಾಂಕ್ರಾಮಿಕ ಇರ್ತಕ್ಕಂಥ ರೋಗ ಇಡೀ ದೇಶನೇ ಅಲ್ಲ ಪ್ರಪಂಚವನ್ನು ಕೂಡ ಅಲುಗಾಡಿಸುವಂಥ ರೀತಿಯಲ್ಲಿ ಪ್ರಪಂಚಾದ್ಯಂತ ಇದ್ದಂಥ 700 ಕೋಟಿಗೂ ಹೆಚ್ಚು ಜನ ಇವತ್ತು ಎದುರುಕೊಂಡು ಮನೆಯಲ್ಲಿ ಕೂತ್ಕೊಂಡಿರ್ತಕ್ಕಂಥ ಪ್ರಸಂಗ ಬಂದಿದೆ. ಭಾರತ ಮತ್ತು ಚೈನಾ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ದೇಶಗಳು. ಈ ಜನಸಂಖ್ಯೆ ಹೆಚ್ಚಿರುವಂಥ ಸಂದರ್ಭದಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕಾಗ್ತದೆ. ಈಗ ಮಹಾಮಾರಿ ಮೊದಲನೇ ಅಲೆ ಬಂತು, ಆಗ ನಾವು ಇಡೀ ದೇಶ ಸರ್ಕಾರಕ್ಕೆ ಕೈ ಜೋಡಿಸುವಂಥ ಕೆಲಸವನ್ನು ಮಾಡಿ ಅದು ನಿಯಂತ್ರಿಸ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿದ್ವಿ. ಅದಾದರೆ ಎಲ್ಲೋ ಒಂದು ಕಡೆಗೆ ಮೊದಲನೇ ಹಂತ ಆದಮೇಲೆ ಎರಡನೇ ಹಂತ ಎರಡನೇ ಅಲೆ ಬರ್ತದೆ ಅಂತೇಳಿ ತಜ್ಞರು ವೈದ್ಯರು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಲಹೆಗಾರರು ಕೂಡ ಇವತ್ತು ಸಲಹೆಯನ್ನು ಕೊಡ್ತಾ ಬಂದರು. ಸಲಹೆ ಕೊಟ್ಟಾಗಿಯೂ ಕೂಡ ಎಲ್ಲೋ ಒಂದು ಕಡೆಗೆ ಎಚ್ಚರಿಕೆಯ ತಪ್ಪು ಅಂತೇಳಿ ಎಚ್ಚರಿಕೆ ತಪ್ತಾ ಅಂತಕ್ಕಂಥ ಅನುಮಾನಗಳು ಬರ್ತಾ ಇದೆ. ಈಗ ಯಾವುದೇ ರೀತಿಯಲ್ಲೂ ಕೂಡ ಈ ರೋಗವನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಇರತಕ್ಕಂಥ ರೀತಿಯಲ್ಲಿ ಹರಡ್ತಾ ಇದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತವಾದಂಥ ಸೌಕರ್ಯಗಳು ಅದು ಭಾಳ ಮುಖ್ಯ ಆಗ್ತದೆ. ನಾನು ಸಿರಾ ತಾಲೂಕಿಗೆ ಸಂಬಂಧಪಟ್ಟಂಗೆ ನಾನು ಹೇಳಬೇಕು ಅನ್ನೋದಾದರೆ ನನಗೆ ಕೆಲವು ಅನುಮಾನಗಳು ಕೂಡ ಬರ್ತಾ ಇದೆ. ಯಾಕಂದರೆ ನನಗೂ ಕೂಡ ಕೋವಿಡ್ ಆಗಿ ಅನುಭವ ಆಗಿದೆ, ಆ ರೋಗ ಎಂಥದ್ದು ಅಂತಕ್ಕಂಥದ್ದು ನನಗೆ ಅನುಭವ ಆಗಿರ್ತಕ್ಕಂಥದ್ದು. ಮತ್ತು ಈಗ ಈ ಸಿರಾ ತಾಲೂಕಿನಲ್ಲಿ ಏಪ್ರಿಲ್ ತಿಂಗಳು ಮತ್ತು ಮೇ ಈಗ 21 ಏಪ್ರಿಲ್ ಮೇನಲ್ಲಿ ಎಷ್ಟಿದೆ ಅಂತಂದರೆ 8,806 ಕೇಸ್ಗಳು ಪಾಸಿಟಿವ್ ಕೇಸಸ್ ಇದೆ ಸಿರಾ ತಾಲೂಕು ಒಂದರಲ್ಲೇ. ಅದರಲ್ಲೂ ಏಪ್ರಿಲ್ ಮೊದಲನೇ ವಾರದಿಂದ ಈ ಪಾಸಿಟಿವ್ ಕೇಸ್ ಇರತಕ್ಕಂಥದ್ದು 6,424, ಅದರಲ್ಲಿ ಆ್ಯಕ್ಟಿವ್ ಕೇಸಸ್ ಅಂದರೆ 1,897 ಇದೆ. ಇಲ್ಲಿ ಸತ್ತಿರ್ತಕ್ಕಂಥವ್ರು ಎಷ್ಟು ಅಂತ ಹೇಳಿದ್ರೆ 27/3/21 ಇಲ್ಲಿವರು ಇವತ್ತಿನವರೆಗೂ ಕೂಡ 51 ಜನ ಸತ್ತಿದ್ದಾರೆ ಅಂತೇಳಿ ಒಂದು ವರದಿ ಹೇಳ್ತದೆ. ಮತ್ತು 1/4 ಅಂದರೆ ಏಪ್ರಿಲ್ 1 ಇಲ್ಲಿವರೆಗೂ ಕೂಡ 1.5 22 ಜನ ಸತ್ತರು ಅಂತಕ್ಕಂಥ. ನಾನು ಈ ಅಂಕಿ ಸಂಖ್ಯೆನ ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆ ನಾನು ಕರೋನಾ ವಾರಿಯರ್ಸ್ ಅಂತ ಏನು ಹೇಳಿದ್ದಾರೆ, ಆಶಾ ವರ್ಕರ್ಸ್ ಇರ್ಬೋದು, ಡಾಕ್ಟ್ರ್ಗಳಿರ್ಬೋದು, ದಾದಿಯವರು ಇರ್ಬೋದು, ಸ್ಟಾಫ್ ನರ್ಸಸ್ ಯಾರ್ಯಾದರೂ ಮತ್ತು ತಾಲೂಕಿನ ಆಡಳಿತ ಅಧಿಕಾರಿಗಳು ಕೂಡ ಅದರಲ್ಲಿ ಈ ರೋಗವನ್ನು ನಿಯಂತ್ರಣ ಮಾಡೋದ್ರಲ್ಲಿ ವಾರಿಯರ್ಸ್ ಫ್ರಂಟ್ಲೈನ್ ವರ್ಕರ್ಸ್ ಅಂತಲ್ಲಿ ಯಾರಿರ್ತಾರೆ ಅವರೆಲ್ಲರಿಗೂ ಕೂಡ ನಾನು ಕೈ ಮುಗಿಬೇಕಾಗ್ತದೆ. ಅವರ ಪ್ರಾಣ ಭಯವನ್ನು ಕೂಡ ಬಿಟ್ಟು ನಮ್ಗೆ ಪ್ರಾಣಕ್ಕೆ ತೊಂದರೆ ಇದೆ ಅಂತೇಳಿ ಅದು ಗೊತ್ತಿದ್ದಾಗಿಯೂ ಕೂಡ ಆದರೆ ಪೇಷಂಟ್ಸನ್ನು ಟ್ರೀಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ಆ ಕರೋನಾ ವಾರಿಯರ್ಸ್ಗೆ ಮೊದಲನೇದಾಗಿ ನನ್ನ ನಮಸ್ಕಾರಗಳನ್ನು ಸಂಪರ್ಕಿಸ್ತೇನೆ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಇಲ್ಲಿ ಆಗಿರ್ತಕ್ಕಂಥದ್ದು, ನಾನು ಈಗ 6 ಹಿಂದೆ ಚುನಾವಣೆ ಆಯ್ತು, ಇಲ್ಲಿ ಉಪಚುನಾವಣೆ ಆಯಿತು, ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿ ನಾನು ಸೋತಿದ್ದೇನೆ. ಅದೆಲ್ಲೋ ಒಂದು ಕಡೆಗೆ ಅಂದಿನ ಸಂದರ್ಭದಲ್ಲಿ ಬಂದಂಥ ಮುಖ್ಯಮಂತ್ರಿಗಳು ಮಂತ್ರಿಗಳು ಕೊಟ್ಟ ಆಶ್ವಾಸನೆಗಳೇನು ಅಂತಂದರೆ ಸಿರಾ ತಾಲೂಕಿಗೆ ಒಂಥರ ಹಾಲು ಜೇನಿನ ಹೊಳೆಯನ್ನೇ ಹರಿಸ್ಬಿಡ್ತೀವಿ 6 ತಿಂಗಳೊಳಗಾಗಿ ಅನ್ನೋ ರೀತಿಯಲ್ಲಿ ಭಾಷಣಗಳನ್ನು ಮಾಡಿ ಮತವನ್ನು ಗೆಲ್ಲಿಸುವಂಥ ಕೆಲಸವನ್ನು ಮಾಡಿದರು.
ಆದರೆ ಈಗ ವಾಸ್ತವಿಕವಾಗಿ ನಡೀತಾ ಇರ್ತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನ ಈ ಅಂಕಿಅಂಶಗಳನ್ನ ನೋಡಿದಾಗ ಬೆಂಗಳೂರು ನಂತರ ದೊಡ್ಡ ಜಿಲ್ಲೆಯಾಗಿರ್ತಕ್ಕಂಥ ತುಮಕೂರಿಗೆ ಹೆಚ್ಚು ಪಾಸಿಟಿವ್ ಇರ್ತಕ್ಕಂಥದ್ದು. ತುಮಕೂರು ಜಿಲ್ಲೆಯಲ್ಲಿ ಯಾವುದು ಅಂತಂದರೆ ಸಿರಾ ತಾಲೂಕು ಆಗಿರ್ತಕ್ಕಂಥದ್ದು. ಸಿರಾ ತಾಲೂಕಿನಲ್ಲಿ ಇವತ್ತು ಬಹುಶಃ ನಾನು ನನ್ನ ಕಾಲದಲ್ಲಿ ನಿರ್ಮಾಣ ಆಗಿದ್ದಂಥ ತಾಯಿ ಮಕ್ಕಳ ಆಸ್ಪತ್ರೆ, ತಾಯಿ ಮಕ್ಕಳ ಆಸ್ಪತ್ರೆ ಬಹುಶಃ ಇರದಲ್ಲೇ ಇದ್ದಿದ್ದರೆ ಏನಾಗ್ತಿತ್ತು ಅಂತಕ್ಕಂಥದ್ದನ್ನು ಜನರು ಯೋಚನೆ ಮಾಡಬೇಕು. ತಾಯಿ ಮಕ್ಕಳ ಆಸ್ಪತ್ರೆ ಬೇಕು ಅಂತೇಳಿ ಯಾರೇ ಕೇಳಿದ್ದಲ್ಲ. ಆದರೆ ನಾನೇ ಇದನ್ನು ಈ ತಾಲೂಕಿನಲ್ಲಿ ತಾಯಿಗೆ ಮತ್ತು ಮಕ್ಕಳಿಗೆ ಹೆಚ್ಚು ಆರೋಗ್ಯಕ್ಕೆ ಸುರಕ್ಷತೆಯನ್ನು ತಂದುಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಆಸ್ಪತ್ರೆಯನ್ನು ಸುಮಾರು 34 ಕೋಟಿ ಅಂದಾಜದಲ್ಲಿ ಆಸ್ಪತ್ರೆ ಮತ್ತು ಡಾಕ್ಟರ್ಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಥರ ಕ್ವಾರ್ಟರ್ಸ್ನು ಕೂಡ ಕಟ್ಟುವಂಥ ಕೆಲಸವನ್ನು ಮಾಡಿದ್ವಿ. ಹೋದ ವರ್ಷ ಅದು ಉದ್ಘಾಟನೆ ಆಗಲಿಲ್ಲ, ಆದರೂ ಕೂಡ ಮೊದಲನೇ ಅಲೆ ಬಂದಾಗ ಕೋವಿಡ್ ಆಸ್ಪತ್ರೆಯಾಗಿ ಪರಿವರ್ತನೆ ಆಯಿತು. ಎರಡನೇ ಅಲೆ ಬಂದಾಗಲೂ ಕೂಡ ಕೋವಿಡ್ನ ಆಸ್ಪತ್ರೆಯಾಗಿ ಬಿದ್ದೆ. ಬಹುಶಃ ಅಲ್ಲಿ ಅಲ್ಲಿಯ ವಾತಾವರಣ, ಅಲ್ಲಿರ್ತಕ್ಕಂಥ ವಾತಾವರಣ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ ರೋಗವನ್ನು ಉಲ್ಬಣ ಆಗತಕ್ಕಂಥದ್ರೆ ಕಡಿಮೆ ಮಾಡ್ತಕ್ಕಂಥ ಸ್ವಾಭಾವಿಕ ಕಡಿಮೆ ಮಾಡ್ತಕ್ಕಂಥ ವಾತಾವರಣ ಅಲ್ಲಿ ಆಸ್ಪತ್ರೆಯಲ್ಲಿದೆ. ಈಗ 120 ಬೆಡ್ಗಳನ್ನು ಅಲ್ಲಿ ಹಾಕಿದ್ದಾರೆ. ನಾನು ಸಿರಾ ತಾಲೂಕಿಗೆ ಮಾಡಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು, ಮೊರಾರ್ಜಿ ಶಾಲೆಗಳಿರ್ಬೋದು ಅಥವಾ ಹಾಸ್ಟೆಲ್ ಬಿಲ್ಡಿಂಗ್ಗಳಿರ್ಬೋದು, ಈ ರೀತಿಯಾದಂಥ ಸೌಕರ್ಯಗಳನ್ನು ಸಾಕಷ್ಟು ಸೌಕರ್ಯಗಳನ್ನ ಮಾಡುವಂಥ ಕೆಲಸವನ್ನು ಮಾಡಿದ್ದೆ. ಉದ್ದೇಶ ಏನು ಅಂತಂದರೆ ನಮ್ಮ ಜನರಿಗೆ ಸಹಾಯ ಆಗಬೇಕು ಮತ್ತು ವಿಶೇಷವಾಗಿ ಮಕ್ಕಳಿಗೆ ಸಹಾಯ ಆಗಬೇಕು ಅಂತೇಳಿ. ಈ ಎರಡನೇ ಅಲೆಯಲ್ಲಿ ಏನು ಒಂದು ಬಂದಿರತಕ್ಕಂಥದ್ದು ಅನುಮಾನ ಅಂತ ಹೇಳಿದ್ರೆ, ನಾನು ಸರ್ಕಾರದ ಅಂಕಿಅಂಶಗಳನ್ನ ನೋಡಿದ್ರೆ 51 ಜನ ಮಾತ್ರ ಸತ್ತಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಆದರೆ ನನ್ನ ಲೆಕ್ಕದ ಪ್ರಕಾರ ಇಲ್ಲಿವರೆಗೂ ಕೂಡ ಸುಮಾರು 1 ತಿಂಗಳಲ್ಲಿ, ಹೋದ ತಿಂಗಳು 21ನೇ ತಾರೀಕಿನಿಂದ ಪ್ರಾರಂಭಗೊಂಡು ಇಲ್ಲಿವರೆಗೂ 1 ತಿಂಗಳಲ್ಲಿ 125 ಜನ ಸತ್ತಿದ್ದಾರೆ. 125 ಜನ ಸತ್ತಿರೋದಕ್ಕೆ ಕಾರಣ ಏನು ಅಂತೇಳಿ, ನಾನೇನು ಮನೇಲಿ ಕೂತಿರಲಿಲ್ಲ, ನಾನು ಫೋನ್ನಲ್ಲಿ ಸಂಪರ್ಕ ಮಾಡಿ ಡೈಲಿ ಮಾಹಿತಿಗಳನ್ನು ತರಿಸ್ಕೊಂತ ಇದ್ದೆ. ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಇಲ್ಲಿ ಮುಖ್ಯವಾಗಿ ತಾಯಿ ಮಕ್ಕಳ ಆಸ್ಪತ್ರೆಗೆ 16 ಜನ ಪೋಸ್ಟ್ ಸ್ಯಾಂಕ್ಷನ್ ಆಗಿದೆ, ಡಾಕ್ಟರ್ಗಳ ಪೋಸ್ಟ್ ಸ್ಯಾಂಕ್ಷನ್ ಆಗಿದೆ. ಆದರೆ ಇಲ್ಲಿವರೆಗಾಗಿ ಯಾವ ಡಾಕ್ಟರ್ಗಳು ಕೂಡ ಬರಲಿಲ್ಲ. ನನಗನ್ನಿಸ್ತದೆ ಒಬ್ಬ ಡಾಕ್ಟರ್ಗಳಿಲ್ದಲೆ ಈಗ ಏನಾಗಿರೋದು ಹಾಸ್ಪಿಟ್ಲಲ್ಲಿ, ಬೆಳಿಗ್ಗೆ ಒಬ್ಬ ಡಾಕ್ಟರ್ ಇರ್ತಾನೆ, 120 ಪೇಷೆಂಟ್ಗೆ ಒಬ್ಬನೇ ಡಾಕ್ಟ್ರು, 128 ಪೇಷೆಂಟ್ಗೆ ಒಬ್ಬರೇ ನರ್ಸು. ಈ ರೀತಿಯಾಗಿ ಮಾಡಿದಾಗ ಅವ್ರಿಗೆ ಆ ರೋಗ ಪೀಡಿತರಿದ್ದಾರಲ್ಲ ಅವರಿಗೆ ಅವರ ಉಸ್ತುವಾರಿ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಇಲ್ಲಿ ಇರ್ತಕ್ಕಂಥದ್ದು ಒಂದು ಸ್ಟಾಫ್ ಕೊರತೆ, ಡಾಕ್ಟರ್ಗಳ ಕೊರತೆ ಇರ್ತಕ್ಕಂಥದ್ದು. ಇದನ್ನು ಇಲ್ಲಿ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಫಿಸಿಷಿಯನ್ ಬೇಕಾಗುತ್ತೆ, ಅನಸ್ಥಿಟಿಕ್ ಡಾಕ್ಟರ್ ಕೂಡ ಬೇಕಾಗ್ತದೆ. ಒಬ್ಬ ಫಿಸಿಷಿಯನ್ ತುಮಕೂರಿಂದ ಬರ್ತಾರೆ, ನೋಡ್ಕೊಳ್ತಾರೆ, ಹೋಗ್ತಾರೆ, ಆಮೇಲೆ ಅನಸ್ಥಿಷಿಯಾ ಡಾಕ್ಟರ್ ಬರ್ತಾರೆ, ಹೋಗ್ತಾರೆ. ರಾತ್ರಿ 10 ಗಂಟೆ ಮೇಲೆ ಏನಾಗ್ತಾ ಇದೆ ನಮ್ಮ ಆಸ್ಪತ್ರೆಯಲ್ಲಿ ಅಂದರೆ, ನಾನು ಯಾರನ್ನೂ ಕೂಡ ಟೀಕಿಸ್ತಾ ಇಲ್ಲ, ಇದನ್ನು ರಾತ್ರಿ ಹೊತ್ತು ಬಂದಾಗ ಆಕ್ಸಿಜನ್ನು ರಾತ್ರಿ 10 ಗಂಟೆಗೆ ಯಾರು ಬಂದು ಸೇರ್ತಾರೋ ಬೆಳಗ್ಗೆ ಅವರು ಹೆಣವಾಗಿ ಆಚೆಗೆ ಹೋಗೋದು. ಕಾರಣ ಅಂದರೆ ರಾತ್ರಿ ಹೊತ್ತು ಯಾರು ಕೂಡ ನೋಡೋರು ಇರೋಲ್ಲ. ಅಲ್ಲಿ ಏನೇ ಹೇಳಿದ್ರು ಕೂಡ ಒಬ್ಬ ಡಾಕ್ಟರ್ 8 ಗಂಟೆ ಕೆಲಸ ಮಾಡ್ಬೋದು, ಅಥವಾ 10 ಗಂಟೆ ಕೆಲಸ ಮಾಡ್ಬೋದು. ಒಬ್ಬ ದಾದಿಗೆ 8 ಗಂಟೆ ಕೆಲಸ ಮಾಡಬೇಕು, ಆದರೆ 24 ಗಂಟೆ ಕೆಲಸ ಮಾಡಿಸ್ಕೊತಾರೆ. ರಾತ್ರಿ 8 ಗಂಟೆ ಬಂದರೆ ಮಾರ್ನಿಂಗ್ ಎಂಟು ಗಂಟೆವರೆಗೂ ಕೂಡ ಅವರೇ ಕೆಲಸ ಮಾಡ್ತಾರೆ. ಇಂಥ ಇದು ಸ್ಟಾಫ್ ಇಲ್ದಲೇ, ಇವತ್ತು ತಜ್ಞರಿಲ್ದಲೆ, ವೈದ್ಯರಿಲ್ದಲೇ, ಸ್ಟಾಫ್ ನರ್ಸ್ಗಳಿಲ್ದಲೇ ಇವತ್ತು ಸಾವು ನೋವುಗಳು ಆಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಉತ್ತರ ಕೊಡ್ತಕ್ಕಂಥವ್ರು ಯಾರು? ಈಗ ಆಕ್ಸಿಜನ್ನು ನಮ್ಮಲ್ಲಿರ್ತಕ್ಕಂಥದ್ದು 80 ಸಿಲಿಂಡರ್ ಮಾತ್ರ, 80 ಸಿಲಿಂಡ್ರಲ್ಲಿ ದಿನಕ್ಕೆ ಖರ್ಚಾಗ್ತಕ್ಕಂಥದ್ದು 30-40. ಇದನ್ನು ಉದ್ದೇಶವಾಗಿ ಆಕ್ಸಿಜನ್ ಸಪ್ಲೈ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ, ಅಂದರೆ ಆಕ್ಸಿಜನ್ ಸಪ್ಲೈ ಇಲ್ಲ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥದ್ದು. ಕಾರಣ ಏನಂದರೆ, ಮೊನ್ನೆ ಯಾರೋ ಒಬ್ಬರು ಫೋನ್ ಮಾಡಿ ಈ ಜಿಲ್ಲಾ ಮಂತ್ರಿಗೆ ಫೋನ್ ಮಾಡಿ ನಮಗೆ ಆಕ್ಸಿಜನ್ ಇಲ್ಲ ಅಂದರೆ ನಾನೆಲ್ಲಿ ಕೊಡಲಿ ಯಡಿಯೂರಪ್ಪನ ಕೇಳು ಅಂತೇಳಿ ಹೇಳಿದ್ದು ನಿಮಗೆಲ್ಲ ಗೊತ್ತಿದೆ.
ಅಂದರೆ ಇಲ್ಲಿ ಆಮ್ಲಜನಕದ ಸಪ್ಲೈ ಆಗ್ತಾ ಇರಲಿಲ್ಲ ಹೆಚ್ಚಾಗಿ. ಅದಾಗದೇ ಇರೋದ್ರಿಂದ ಇರತಕ್ಕಂಥದ್ದನ್ನೇ 80 ಸಿಲಿಂಡ್ರಲ್ಲೇ ಅದರಲ್ಲೇ ಮ್ಯಾನೇಜ್ ಮಾಡಬೇಕಾಗಿತ್ತು. 40-50 ಸಿಲಿಂಡರ್ನ ಮಾಡಬೇಕಾಗಿತ್ತು. ಒಬ್ಬೊಬ್ಬರು ಪೇಷಂಟ್ ಒಂದೊಂದು ಥರ ಇರ್ತಾರೆ. ಒಬ್ರಿಗೆ 2 ಲೀಟ್ರ್ ಬೇಕಾಗುತ್ತೆ, ಒಬ್ರಿಗೆ 5 ಲೀಟ್ರ್ ಬೇಕಾಗುತ್ತೆ, ಒಬ್ರಿಗೆ 10 ಲೀಟ್ರ್ ಬೇಕಾಗ್ತದೆ. ಇಷ್ಟಿದ್ದಾಗ್ಯೂ ಕೂಡ ಎಲ್ರಿಗೂ ಕೂಡ ಆಕ್ಸಿಜನ್ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇವರು ಮಿನಿಮಮ್ ಆಗಿ ಎಷ್ಟು 2 ಲೀಟ್ರ 3 ಲೀಟ್ರ್ ಕೊಟ್ಟರು, ನಾವು ಕೂಡ ಆಕ್ಸಿಜನ್ ಕೊಟ್ಟಿದ್ದೀವಿ ಆದರೂ ಕೂಡ ಸತ್ತೋದ್ರು ಅಂತೇಳಿ ಹೇಳುವಂಥ ಮಟ್ಟಕ್ಕೆ ಬಂತು ಅಂತ ಹೇಳಿದ್ರೆ ಇದು ಒಂದು ಕಗ್ಗೊಲೆ ಅಂತೇಳಿ ಹೇಳಬೇಕಾಗ್ತದೆ. ಇದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ತಮಿಳುನಾಡಿನ ಉಚ್ಚ ನ್ಯಾಯಾಲಯ ಏನಂತ ಅಂದರೆ ಚುನಾವಣೆ ಮಾಡಿದ ಮೇಲೆ ಚುನಾವಣೆ ಸಂದರ್ಭದಲ್ಲಿ ನಿಯಮಗಳನ್ನ ಪಾಲನೆ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ಗೆ ನೀವು ಯಾಕೆ ಕೊಲೆ ಮಾಡಿರ್ತಕ್ಕಂಥ ಕೇಸನ್ನು ಹಾಕಬಾರ್ದು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇಲ್ಲಿ ಏನಾಗಿದೆ ಅಂತಂದರೆ ಚಾಮರಾಜನಗರದಲ್ಲಿ ಏನಾಯಿತು, ಚಾಮರಾಜನಗರದಲ್ಲಿ ಮಂತ್ರಿಗಳು ಹೇಳಿದ್ರು ಸತ್ತಿರೋ 3 ಜನ ಆಕ್ಸಿಜನ್ ಕೊರತೆಯಿಂದ ಸತ್ತಿರೋ 3 ಜನ ಅಂತೇಳಿ ಉಚ್ಚ ನ್ಯಾಯಾಲಯರು ಒಬ್ಬ ನ್ಯಾಯಾಧೀಶರನ್ನ ಅಲ್ಲಿಗೆ ಕಳಿಸಿ ವರದಿಯನ್ನು ತರಿಸ್ಕೊಂಡ ಮೇಲೆ ಈಗ 28 ಜನ ಸತ್ತಿರತಕ್ಕಂಥದ್ದು ಆಕ್ಸಿಜನ್ ಕೊರತೆಯಿಂದಾಗಿ ಅಂತಕ್ಕಂಥದ್ದನ್ನ ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು ಅಂತಕ್ಕಂಥ ವರದಿನೂ ಕೂಡ ಇವತ್ತು ಹೈಕೋರ್ಟ್ನವರು ಕೂಡ ನೀಡಿದ್ದಾರೆ. ಇದು ಒಂದು ಕಡೆ. ಆದರೆ ಅದೇ ಪ್ರಕರಣ ಸಿರಾದಲ್ಲೂ ಆಗಿರ್ತಕ್ಕಂಥದ್ದು, ಇದು 4 ಗೋಡೆ ಮಧ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಆ 4 ಗೋಡೆ ಮಧ್ಯದಲ್ಲಿ ನಡೀತಿರ್ಬೇಕಾದಾಗ ಅಲ್ಲಿ ಒಳಗೆ ಏನಾಗ್ತಿದೆ ಅಂತಕ್ಕಂಥದ್ರೆ ಕೆಲವರಿಗೆ ಮಾತ್ರ ಗೊತ್ತಿರ್ತದೆ, ಎಲ್ರಿಗೂ ಗೊತ್ತಿರ್ತಿರಲ್ಲ. ಅವ್ರ ರೋಗಿಗಳಿಗೆ ಬೇಕಾಗಿರ್ತಕ್ಕಂಥ ಆಕ್ಸಿಜನ್ ಕೊಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾವು ನೋವುಗಳು ಜಾಸ್ತಿ ಆಗಿದೆ. ಸಾವು ನೋವು ಜಾಸ್ತಿ ಆಗಿದೆ ಅಂದರೆ ಇದಕ್ಕೆ ನಾವು ಯಾರನ್ನ ಟೀಕೆ ಮಾಡಬೇಕು? ತಾಲೂಕು ಆಡಳಿತನೂ ಟೀಕೆ ಮಾಡಿದ್ರಾಗ ಅರ್ಥ ಇಲ್ಲ. ಕಾರಣ ಅಂತಂದರೆ ಎಷ್ಟು ಆಕ್ಸಿಜನ್ ಸಪ್ಲೈ ಆಗುತ್ತೆ ಅಷ್ಟೊಳಗೆ ನಾವು ಅವ್ರು ಮ್ಯಾನೇಜ್ ಮಾಡಬೇಕು, ಇರೋ ರಿಸೋರ್ಸಸ್ಸಲ್ಲಿ ಮ್ಯಾನೇಜ್ ಮಾಡಬೇಕು. ಯಾರು ಅದನ್ನು ಹೆಚ್ಚು ಆಕ್ಸಿಜನ್ ಕೊಡಿಸ್ಬಲ್ರು ಅಂತಂದರೆ ಇಲ್ಲಿನ ಜನಪ್ರತಿನಿಧಿಗಳು, ಶಾಸಕರು ಇರ್ಬೋದು, ಸಂಸತ್ ಸದಸ್ಯರು ಇರ್ಬೋದು, ಮಂತ್ರಿಗಳಿರ್ಬೋದು, ಅವರೇ ಕೆಲಸವನ್ನು ಮಾಡಬೇಕು. ಆದರೆ ಆಕ್ಸಿಜನ್ ಕೊಡಿಸೋದಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಈ ಮಂತ್ರಿನೇ ಹೇಳಿಕೆನೇ ನಿಮ್ಮೆಲ್ಲರಿಗೂ ಕೂಡ ಒಂದು ಉದಾಹರಣೆ ಆಗಿದೆ. ಇಂಥ ಸಂದರ್ಭದಲ್ಲಿ ಆಕ್ಸಿಜನ್ ಕೊರತೆಯಿಂದಾಗಿ ಇವತ್ತು ಸತ್ತಿರ್ತಕ್ಕಂಥವ್ರು ಎಷ್ಟು ಜನ ಅಂದರೆ ಸುಮಾರು 125 ಜನ ಸತ್ತಿದ್ದಾರೆ. ಅದು ಯಾರದೇ ತಪ್ಪಿಲ್ಲದೆ ಇದ್ರು ಕೂಡ ಇದು ಆಮ್ಲಜನಕ ಸಪ್ಲೈ ಆಗದೇ ಇರತಕ್ಕಂಥ ಹೇಗಾಗ್ತದೆ? ಅಲ್ಲಿ ಒಬ್ಬರು ಹೇಳಿದ್ರು ನನಗೆ, ಒಂದು ಸಿಲಿಂಡರಿಂದ ಇನ್ನೊಂದು ಸಿಲಿಂಡರ್ನ ಜೋಡಿಸೋದ್ರೊಳಗಾಗಿ 5 ನಿಮಿಷ ಆಗೋದ್ರೊಳಗಾಗಿ ಆಕ್ಸಿಜನ್ ಲೆವೆಲ್ ಡ್ರಾಪ್ ಆಗಿ ಸತ್ತೋಗ್ಬಿಡ್ತಾರೆ. ಇದನ್ನು ಹಾಗಾಗಿನ ಇವತ್ತು 125 ಜನ ಸತ್ತೋಗಕ್ಕೆ ಸಾಧ್ಯ ಆಗಿರೋದು. ನಮ್ಮ ತಾಲೂಕಿನಲ್ಲಿ ಒಟ್ಟು 8 ಜನ ಸತ್ತಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿಂದ ಹೋಗಿ ಬೆಂಗಳೂರಿಗೆ ಹೋಗ್ತಾರೆ, ತುಮಕೂರಿಗೆ ಹೋಗ್ತಾರೆ, ಚಿತ್ರದುರ್ಗ ಹೋಗ್ತಾರೆ, ದಾವಣಗೆರೆಗೆ ಹೋಗ್ತಾರೆ, ಅಲ್ಲೆಲ್ಲ ಹೋಗಿ ಅಲ್ಲಿ ಸತ್ತಿರೋರು ಸಹಿತ ಇದು ಲೆಕ್ಕದಲ್ಲಿಲ್ಲ. ಅಂದರೆ ನನ್ನ ಅಂದಾಜು ಪ್ರಕಾರ, ನಾನು ಮಾಹಿತಿಯನ್ನು ಕಲೆಕ್ಟ್ ಮಾಡಿರೋ ಪ್ರಕಾರ ಇವತ್ತು ಸುಮಾರು 100-300 ಜನಕ್ಕೂ ಹೆಚ್ಚು ಜನ ಇವತ್ತು ಕೋವಿಡ್ನಿಂದಾಗಿ ಇವತ್ತು ಸತ್ತಿದ್ದಾರೆ ಅಂತಕ್ಕಂಥದ್ದು. ಈಗ ನಾನು ಒಂದು ಮಾತು ಕೇಳಬೇಕಾಗ್ತದೆ, ನಾನು ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಾನು ಮಾಡಿದಾಗಿಯೂ ಕೂಡ ಅದನ್ನು ಮುನ್ನಡೆಸಬೇಕಾಗಿರ್ತಕ್ಕಂಥದ್ದು ಒಬ್ಬ ಶಾಸಕರ ಜವಾಬ್ದಾರಿ. ಶಾಸಕರ ಜವಾಬ್ದಾರಿ ಏನು, ಶಾಸಕರು ಏನು ಮಾಡ್ತಾ ಇದ್ರು ಅಂತೇಳಿ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಆಕ್ಸಿಜನ್ ಕೊರತೆ ಇರತಕ್ಕಂಥದ್ದನ್ನು ನೀಗಿಸೋದಕ್ಕೆ ಯಾರಿಂದ ಸಾಧ್ಯ ಅಂದರೆ ಯಾರು ಸರ್ಕಾರವನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಶಾಸಕರು ಇರ್ತಾರೋ ಅಥವಾ ಸಂಸತ್ ಸದಸ್ಯರು ಇರ್ತಾರೋ ಮಂತ್ರಿಗಳು ಅವರು ಮಾತ್ರ ಮಾಡೋಕ್ಕೆ ಸಾಧ್ಯ, ಇನ್ಯಾರ್ಕಿನ್ನು ಮಾಡೋಕ್ಕಾಗೋದಿಲ್ಲ. ಬಹುಶಃ ಇವತ್ತು ಒಂದೇ ಒಂದು ಮಾತನ್ನು ಹೇಳಬೇಕು ಅಂದರೆ ಇಕ್ಕಡು ಇದು ಒಂದು ಒಂದೇ ಉದಾಹರಣೆಯನ್ನು ನಾನು ಹೇಳಬೇಕು ಅಂದರೆ ಇಲ್ಲಿ ಕೊಟ್ಟಾದ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ
ಅದೊಂದು ತೆಗೆಯ ಒಂದು ನಿಮಿಷ.